ಇವತ್ತು ಆಸ್ಟ್ರೇಲಿಯಾ ಕ್ರಿಕೆಟ್ ತಂಡಕ್ಕೆ ಕರಾಳ ದಿನ ಅಂತ ಹೇಳ್ಬೋದು. ಯಾಕಂದರೆ ಆಸ್ಟ್ರೇಲಿಯಾ ಕ್ರಿಕೆಟ್ ಕಂಡಂಥ ಇಬ್ಬರು ದಿಗ್ಗಜರನ್ನು ಇವತ್ತು ಆಸ್ಟ್ರೇಲಿಯಾ ಕ್ರಿಕೆಟ್ ಕಳ್ಕೊಂಡಿದೆ. ಬೆಳಗ್ಗೆಯಷ್ಟೇ ಟ್ವೀಟ್ ಮಾಡಿದ್ದಂಥ ಶೇನ್ ವಾರ್ನ್ ಇವತ್ತು ಸಂಜೆ ಆಗ್ತಾ ನಮ್ಮೆಲ್ಲರನ್ನು ಕೂಡ ಅಗಲಿದ್ದಾರೆ. ಬೆಳಗ್ಗೆಯಷ್ಟೇ ನೀವು ನೋಡಬಹುದು, ಇಲ್ಲಿ ಶೇನ್ ವಾರ್ನ್ ಟ್ವೀಟ್ ಮಾಡ್ತಾರೆ ರೋಡ್ ಮಾರ್ಷ್ ಅವರ ನಿಧನದ ಕುರಿತಾಗಿ. ಸ್ವತಃ ಅವರೇ ಸಂತಾಪವನ್ನು ವ್ಯಕ್ತಪಡಿಸಿ ಮಾಡಿದಂತಹ ಟ್ವೀಟ್, ಸ್ಯಾಡ್ ಟು ಹಿಯರ್ ದ ನ್ಯೂಸ್ ದ್ಯಾಟ್ ರೋಡ್ ಮಾರ್ಷ್ ಹ್ಯಾಸ್ ಪಾಸ್ಡ್, ಎ ವಾಸ್ ದ ಲೆಜೆಂಡ್, ಅವರ್ ಗ್ರೇಟ್ ಗೇಮ್ ಇನ್ಸ್ಪಿರೇಷನ್ ಟು ಮೆನಿ ಯಂಗ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ರೋಡ್ ಕೇರ್ ಡೀಪ್ಲಿ ಅಬೌಟ್ ಕ್ರಿಕೆಟ್ ಅಂತ ಬೆಳಿಗ್ಗೆ ಅವರ ಟ್ವೀಟ್ ಮಾಡಿರ್ತಾರೆ. ಒಬ್ಬ ಶ್ರೇಷ್ಠವಾದಂತಹ ಆಟಗಾರ ರೋಡ್ ಮ್ಯಾಷ್, ಅವರು ವಿಕೆಟ್ ಕೀಪಿಂಗ್ನಲ್ಲಿ ಸಾಕಷ್ಟು ಸಾಧನೆಯನ್ನು ಮಾಡಿದವರು, ಆಸ್ಟ್ರೇಲಿಯಾ ಕ್ರಿಕೆಟ್ಗೆ ಸುಮಾರು 50 ವರ್ಷಕ್ಕಿಂತಲೂ ಜಾಸ್ತಿ ಸರ್ವಿಸನ್ನು ಕೊಟ್ಟಿದ್ದಂಥ ರೋಡ್ ಮಾರ್ಷ್ ಅವರ ನಿಧನಕ್ಕೆ ಟ್ವೀಟ್ ಮಾಡಿದಂಥ ಶೇನ್ ವಾರ್ನ್ ಇವತ್ತು ಸಂಜೆಯಾಗ್ತಲೇ ಹಾರ್ಟ್ ಅಟ್ಯಾಕ್ನಿಂದ ನಮ್ಮೆಲ್ಲರನ್ನು ಕೂಡ ಆಗಲಿದ್ದಾರೆ. ವಿಧಿ ಅನ್ನುವಂಥದ್ದು ಅದೇ ಕಾರಣಕ್ಕೋಸ್ಕರ ಅಂತ ಹೇಳ್ತೀವಿ. ನೋಡಿ, ಈ ಕುರಿತಾಗಿ ಸಾಕಷ್ಟು ಜನ ಈಗ ಟ್ವೀಟ್ ಮಾಡ್ತಾ ಇದ್ದಾರೆ. ವೀರೇಂದ್ರ ಸೇವಾ ಕೂಡ ಟ್ವೀಟ್ ಮಾಡಿದ್ದಾರೆ, ಕೆನಾಟ್ ಬಿಲೀವ್ ಇಟ್ ಅಂಥೇಳಿ. ಒನ್ ಆಫ್ ದಿ ಗ್ರೇಟೆಸ್ಟ್ ಸ್ಪಿನ್ನರ್ಸ್, ದ ಮ್ಯಾನ್ ಹೂಸ್ ಮೇಡ್ ಅ ಕೂಲ್ ಸೂಪರ್ ಸ್ಟಾರ್ ಶೇನ್ ವಾರ್ನ್ ಇಸ್ ನೋ ಮೋರ್ ಅಂಥೇಳಿ. ಇನ್ನು ಬೇರೆ ಯಾರೆಲ್ಲ ಟ್ವೀಟ್ ಮಾಡ್ತಾರೆ ಅಂತ, ಸಾವೇಜ್ ಅವರು ಟ್ವೀಟ್ ಮಾಡಿದ್ದಾರೆ, ಆಸ್ಟ್ರೇಲಿಯನ್ ಕ್ರಿಕೆಟರ್ ಐಕಾನ್ ಶೇನ್ ವಾರ್ನ್ ಡೈಡ್ ಇನ್ 52 ಅಂಥೇಳಿ. ಜೊತೆಗೆ ಒಂದಿಷ್ಟು ಟ್ವೀಟ್ಗಳು ಈಗ ಬರ್ತಾ ಇದೆ. ಕ್ರಿಕೆಟ್ ಲೆಜೆಂಡ್ ಅಂತ ಕರೆಸ್ಕೊಂಡಂತಹ ಒಂದಿಷ್ಟು ವಿವಾದಗಳನ್ನು ಮೇ ಮೇಲೆ ಹೇಳ್ಕೊಂಡಂತಹ ಒಬ್ಬ ಗ್ರೇಟ್ ಸ್ಪಿನ್ನರ್, ಜೊತೆಗೆ ಆಸ್ಟ್ರೇಲಿಯಾ ಕ್ರಿಕೆಟ್ಗೆ ಅವರ ಸಾಧನೆ ಅಥವಾ ಅವರು ಕೊಟ್ಟಿರುವಂತಹ ಕೊಡುಗೆಗಳು ಸಾಕಷ್ಟಿದೆ. ಅಂತಹ ಒಬ್ಬ ದಿಗ್ಗಜನನ್ನು ಕಳ್ಕೊಂಡಿರುವಂತಹ ಆಸ್ಟ್ರೇಲಿಯಾ ಕ್ರಿಕೆಟ್ ಇವತ್ತು ಇಬ್ಬರು ದಿಗ್ಗಜರನ್ನು ಕಳ್ಕೊಂಡಿರುವಂಥದ್ದು ಒಂದೇ ದಿನ, ಅದು ಕೂಡ ಸಾಕಷ್ಟು ನೋವಿನ ಸಂಗತಿ. ಇವಿಷ್ಟು ಈ ಹೊತ್ತಿನ ಅಪ್ಡೇಟ್ಸ್. ಇನ್ನಷ್ಟು ಅಪ್ಡೇಟ್ಸ್ ಜೊತೆಗೆ ಮತ್ತೆ ಬರ್ತೀವಿ, ಇನ್ನಷ್ಟು ಅಪ್ಡೇಟ್ಸ್ ಜೊತೆಗೆ ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಕಾಣಿಸ್ಕೊಡ್ತೀವಿ. ಅಲ್ಲಿವರೆಗೆ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್.